नमस्कार जीटीवी न्यूज कन्नड के स्वागत नानु निम्म वेंकटेश मागडिया कोटे मैदान आरआर रस्ते मूलक कल्यागेट वरेगे हलवारु कला तंडगळ मेरवणिगेयोंदिगे बीजेपी राष्ट्रीय अध्यक्ष जेपी नड्डा सचिव अश्वथ नारायण मागडी विधानसभा क्षेत्रद बीजेपी अभ्यर्थी प्रसाद गौड़ ಹಾಗೂ ಇನ್ನೂ ಅನೇಕ ಬಿಜೆಪಿ ಮುಖಂಡರುಗಳು ರೋಡ್ ಶೋ ನಡೆಸಿದರು. ನಂತರ ಸಚಿವ ಅಶ್ವಥ್ ನಾರಾಯಣ್ ಹಾಗೂ ಜೆಪಿ ನಡ್ಡಾ ಅವರುಗಳು ತಾಲೂಕಿನ ಅಭಿವೃದ್ಧಿಗೋಸ್ಕರ ಬಿಜೆಪಿ ಪಕ್ಷಕ್ಕೆ ಮತ ಹಾಕುವುದರ ಮೂಲಕ ಬಿಜೆಪಿ ಅಭ್ಯರ್ಥಿ ಪ್ರಸಾದ್ ಗೌಡರನ್ನು ಗೆಲ್ಲಿಸುವಂತೆ ಮತದಾರರಲ್ಲಿ ಮತಯಾಚಿಸಿದರು. ಇವತ್ತು ನಮ್ಮ ಸರ್ಕಾರದಲ್ಲಿ ಮಾಗಡಿಯನ್ನ
ಇರುವುದು ನಮ್ಮ ಸರ್ಕಾರದಲ್ಲಾಗಿದೆ. ಇವತ್ತು ಶೈಕ್ಷಣಿಕವಾಗಿ ಮಾಗಡಿ ವಿಧಾನಸಭಾ ಕ್ಷೇತ್ರವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ರು. ಇವತ್ತು ಜಿಟಿಟಿಸಿ, ಐಟಿಐ, ಪಾಲಿಟೆಕ್ನಿಕ್, ಸಂಸ್ಕೃತ ವಿಶ್ವವಿದ್ಯಾನಿಲಯ, ಗ್ರಾಮ ಪಂಚಾಯಿತಿ ಶಾಲೆ, ಇಡೀ ಕರ್ನಾಟಕದ ಪ್ರಥಮ ಶಾಲೆ ನಮ್ಮ ಮಾಗಡಿನಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ಹಾಗೆ ನಮ್ಮ ನೀರಾವರಿ, ಇವತ್ತು ನೀರಾವರಿಯಲ್ಲಿ ನಮ್ಮ ವೈಜಿ ಗುಡ್ಡ, ನಮ್ಮ ಮಂಚಿನ ಬೇಲೆಯನ್ನು ನೀರು ತುಂಬಿಸುವಂತ ಸಂತೆ ಸತೆಗಾಲದ ಯೋಜನೆಯಲ್ಲಿ ಇವತ್ತು ವೈಜಿ ಗುಡ್ಡ ಮತ್ತು ಮಂಚಿನ ಮೇಲೆ ನೀರು ತುಂಬುವಂತದ್ದು ಶ್ರೀರಂಗ ಯೋಜನೆ. ಯಾವ ಯೋಜನೆ ಹಲವಾರು ವರ್ಷದಿಂದ ಕಂಡಿಲ್ಲ, ಇದನ್ನು ಕಾಣುವಂತದ್ದಾಗಿದೆ. ಹಾಗಾಗಿ ಇವತ್ತು ಏನು ನಮಗೆ ಪ್ರತಿನಿಧಿ ಇಲ್ಲದೆ ಇವಿಷ್ಟು ಕೆಲಸವನ್ನು ಮಾಡಿದೀವಿ. ಪ್ರತಿನಿಧಿ ಇಲ್ಲದೆ ಇವತ್ತು ನಮಗೆ ಪ್ರತಿನಿಧಿಯನ್ನು ಕೊಟ್ಟರೆ ಯಾವ ರೀತಿ ಮಾಗಡಿ ಅಭಿವೃದ್ಧಿಯನ್ನು ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಕ್ಷೇತ್ರವನ್ನು ಮಾಡ್ತೀವಿ. ಇವತ್ತು ನಮಗೆ ಆಶೀರ್ವಾದವನ್ನು ಕೊಟ್ಟು, ಶಕ್ತಿಯನ್ನ ಕೊಟ್ಟು, ನಮ್ಮನ್ನೆಲ್ಲ ಪ್ರೇರೇಪಣೆಯನ್ನು ಕೊಟ್ಟು ಮಾಗಡಿಯಲ್ಲಿ ನಮ್ಮ ಪ್ರಸಾದ್ ಗೌಡರನ್ನ ಗೆಲ್ಲೋಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದಿಲ್ಲಿಯಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ಕರ್ನಾಟಕ ಸರ್ಕಾರ ಮಂತ್ರಿ ಶ್ರೀ ಅಶ್ವಥ್ ನಾರಾಯಣ್ ಜಿ ಅವರ ಹಮಾರೇ ಬಹುತ್ ಹೀ ಲೋಕಪ್ರಿಯ ಪ್ರತ್ಯಾಶಿ ಶ್ರೀ ಪ್ರಸಾದ್ ಗೌಡ ಜಿ ಮೈ ತಾಲಿಯೋ ಸೀಟಿಯೋ ಸಮಝ ಜಾತಾ ಹೂ ಕಿ ಆಪ್ನೆ ಪ್ರಸಾದ್ ಗೌಡ ಜಿ ಕೋ ಜೀತ್ ಕಾ ಪ್ರಸಾದ್ ದೇ ದಿಯಾ ಹೈ ಇಸ್ಕೆ ಲಿಯೆ ಆಪ್ಕೋ ಬಹುತ್ ಬಹುತ್ ಶುಭಕಾಮನಾಯೆ. ಮಿತ್ರೋ ಅಭಿ ಅಶ್ವಥ್ ನಾರಾಯಣ್ ಜಿ ನೇ ಆಪ್ಸೆ ಕನ್ನಡ ಮೇ ಅಪ್ನಿ ಭಾಷಾ ಮೇ ಸಾರಿ ಚೀಜೆ ಬಹುತ್ ವಿಸ್ತೃತ ರೂಪ ಸೆ ಬತಾಯಿ ಹೈ. ಮುಜೆ ಉಸ್ಮೇ ಬಹುತ್ ಕುಚ್ ಜೋಡ್ನೆ ಕಿ ಜರೂರತ್ ನಹೀ ಹೈ, ಲೇಕಿನ್ ಮೈ ದೋ ತೀನ್ ಬಾತ್ ಕಹಕೆ ಬಾತ್ ಸಮಾಪ್ತ ಕರೂಂಗಾ. ಸಬ್ಸೆ ಪಹಲಿ ಬಾತ್ ತೋ ಯೇ ಹೈ ಕಿ ಭಾರತೀಯ ಜನತಾ ಪಾರ್ಟಿ ಔರ್ ಕಮಲ್ ಕಾ ಮತಲಬ್ ಔರ್ ಪ್ರಸಾದ್ ಗೌಡಾ ಕಾ ಮತಲಬ್ ಔರ್ ಅಶ್ವಥ್ ನಾರಾಯಣ್ ಕಾ ಮತಲಬ್ ಹೈ ವಿಕಾಸ್, ಡೆವಲಪ್ಮೆಂಟ್. ಔರ್ ವಿಕಾಸ್ ಚಾಹಿಯೇ ಕಿ ವಿಕಾಸ್ ಚಾಹಿಯೇ ತೋ ಕಮಲ್ ಚಾಹಿಯೇ, ಕಮಲ್ ಪರ್ ಬಟನ್ ದಬೇಗಾ ತೋ ವಿಕಾಸ್ ಹೋಗಾ, ಇಸ್ ಬಾತ್ ಕೋ ಹಮ್ಕೋ ಸಮಝನಾ ಚಾಹಿಯೇ. ದೂಸರಿ ಬಾತ್ ಕಿ ಹಮೇ ಡಬಲ್ ಇಂಜನ್ ಕಿ ಸರ್ಕಾರ ಚಾಹಿಯೇ, ಊಪರ್ ಮೋದಿ ಜಿ ಕಾ ಆಶೀರ್ವಾದ ಔರ್ ನೀಚೆ ಧರ್ತಿ ಪರ್ ಬೊಮ್ಮಯ್ ಸಾಹಬ್, ಯಡಿಯೂರಪ್ಪಾ ಜಿ, ಪ್ರಸಾದ್ ಗೌಡ ಜಿ ಔರ್ ಅಶ್ವಥ್ ನಾರಾಯಣ್ ಜಿ ಧರ್ತಿ ಪರ್ ಆಪ್ಕಾ ವಿಕಾಸ್ ಕರೆಂಗೆ, ಇಸ್ಲಿಯೆ ಡಬಲ್ ಇಂಜನ್ ಚಾಹಿಯೇ. ಜಬ್ ಡಬಲ್ ಇಂಜನ್ ನಹೀ ಹೋತಾ ಹೈ ತೋ ಗಾಡಿ ರುಕ್ ಜಾತಿ ಹೈ, ಬ್ರೇಕ್ ಲಗ್ ಜಾತಾ ಹೈ. ಯೇ ಕುಮಾರ್ ಸ್ವಾಮಿ ಕಿ ಸರ್ಕಾರ ಥಿ ಔರ್ ಸಿದ್ದರಾಮಯ್ಯಾ ಜಿ ಕಿ. ಪ್ರಧಾನಮಂತ್ರಿ ನೇ ಪೂಚಾ ಕಿ ಕಿಸಾನ್ ಸಮ್ಮಾನ್ ನಿಧಿ ಮೇ ಮೈ 10,000 ರೂಪಾಯಿ 6,000 ರೂಪಾಯಿ ದೇನಾ ಚಾಹತಾ ಹೂ ಹರ್ ಸಾಲ್ ಕಿಸಾನೋ. ತೋ ಆಪ್ಕೋ ಮಾಲೂಮ್ ಹೈ ಕುಮಾರ್ ಸ್ವಾಮಿ ಕಿ ಔರ್ ಸಿದ್ದರಾಮಯ್ಯ ಕಿ ಸರ್ಕಾರ ನೇ ಕಿತ್ನೆ ಕಿಸಾನ್ ಕೆ ನಾಮ ಭೇಜೆ ಥೆ? 17 ನಾಮ. ಔರ್ ಜಬ್ ಯಡಿಯೂರಪ್ಪ ಕಿ ಸರ್ಕಾರ ಆಯಿ ತೋ ಯಹೀ ಕರ್ನಾಟಕ ಸೆ 54 ಲ್ಯಾಕ್ ಕಿಸಾನೋ ಕೋ 6,000 ರೂಪಾಯಿ ಮೋದಿ ಜಿ ಕಾ. ಯಡಿಯೂರಪ್ಪ ಜಿ ನೇ ಉಸ್ಮೇ 4,000 ರೂಪಾಯಿ ಔರ್ ಜೋಡ್ ದಿಯಾ, ಸಾಲ್ ಕಾ 10,000 ರೂಪಾಯಿ ಆಪ್ಕೋ ಮಿಲ್ನೆ. ತೋ ಡಬಲ್ ಇಂಜನ್ ಚಾಹಿಯೇ ಕಿ ನಹೀ ಚಾಹಿಯೇ? ಡಬಲ್ ಇಂಜನ್ ಹೋನಾ ಚಾಹಿಯೇ ಕಿ ನಹೀ ಹೋನಾ ಚಾಹಿಯೇ? ಮೋದಿ ಜಿ ನೇ ಕಹಾ ಕಿ ಹಮ್ ಗರೀಬೋ ಕೆ ಲಿಯೆ ಮಕಾನ್ ಬನಾನಾ ಚಾಹತೆ, ಪ್ರಧಾನಮಂತ್ರಿ ಆವಾಸ್ ಯೋಜನಾ. ತೋ ಸಿದ್ದರಾಮಯ್ಯ ನೇ ಬ್ರೇಕ್, ಏಕದಮ್ ಬ್ರೇಕ್ ಲಗಾ ದಿಯಾ. ಬೋಲಾ ಕ್ಯಾ ಯಹಾಂ ಕೋಯಿ ಮಕಾನ್ ಕಿ ಜರೂರತ್ ನಹೀ ಹೈ, ಕೋಯಿ ಮಕಾನ್ ಕಿ ಜರೂರತ್ ನಹೀ ಹೈ. ಆಜ ಹಮಾರೇ ಯಹಾಂ ಲಗಭಗ 7 ಲಾಖ್ ಮಕಾನ್ ಬನೆ ಹೈ, ಆವಾಸ್ 7 ಲ್ಯಾಕ್ ಮಕಾನ್ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಮೇ ಬನೆ, ಡಬಲ್ ಇಂಜನ್ ಕಿ ಸರ್ಕಾರ ಕಾ ಸಕತಾ ಹೈ. ಅಗರ್ ಮೈ ಬಾತ್ ಕರೂ ವಿಕಾಸ್ ಕೆ ದೃಷ್ಟಿ ಸೆ ತೋ ಹರ್ ಏಕ್ ಸ್ಕೀಮ್ ಇಸಿ ತರೀಕೆ ಸೆ ಆಗೆ ಬಢ್ನೆ ಕಿ ಯೋಜನಾ ದೇ ಗಯಿ. ಇಸ್ಲಿಯೆ ಪ್ರಸಾದ್ ಗೌಡಾ ಕೋ ಜಿತಾನಾ ಕಾ ಮತಲಬ್ ಹೈ ಡಬಲ್ ಇಂಜನ್, ಅಶ್ವಥ್ ನಾರಾಯಣ್ ಕೋ ಆಗೆ ಲಾನೆ ಕಾ ಮತಲಬ್ ಹೈ ಡಬಲ್ ಇಂಜನ್. ತೋ ಡಬಲ್ ಇಂಜನ್ ಲಾಯೆಂಗೆ ನಾ, ಲಾಯೆಂಗೆ ನಾ. ದೂಸರಿ ಬಾತ್ ಕಿ ಆಪ್ ಬತಾಯಿಯೆ ಹಮ್ ಲೋಗೋ ನೇ ಬೊಮ್ಮಯ್ ಸಾಹಬ್ ನೇ ಹಮಾರೆ ಎಸ್ ಸಿ ಭಾಯಿಯೋ ಕೋ 2% ಕಾ ಆರಕ್ಷಣ ಬಢಾ ದಿಯಾ ಕಿ ನಹೀ ಬಢಾ ದಿಯಾ? ಹಮಾರೆ ಆದಿವಾಸಿ ಭಾಯಿಯೋ ಕೋ 4% ಬಢಾಯಾ ಕಿ ನಹೀ ಬಢಾಯಾ? ಗೋಕಾಲಿಂಗಾ ಕೋ 2% ಬಢಾಯಾ ಕಿ ನಹೀ ಬಢಾಯಾ? ಹಮಾರೆ ಲಿಂಗ
न्याय भाइयों को 2% बढ़ाया कि नहीं बढ़ाया? अब ये कहते हैं कि हम मुस्लिम रिजर्वेशन लेकर के आपको देंगे, तो किसका लोगे? लिंगायत का लोगे, वो ये रिजर्वेशन, या वोकालिंगा का लोगे, या एससी का लोगे, या एसटी का लोगे? मित्रों, ये कांग्रेस पार्टी के लोग लेना देना कुछ नहीं है, कभी सरकार में आना नहीं, बोले चलो जो मर्जी आए सो बोलते चलो। ऐसे लोगों को रखना है क्या? नहीं रखना है। ऐसे लोगों को रहने देना है क्या? इनको घर बैठाना है कि नहीं बैठाना है? और आजकल बोलते हैं कि हम PFI पर बैन लगाएंगे। यार तुम क्या बैन लगाओगे? गृह मंत्री अमित शाह जी ने, प्रधानमंत्री जी ने ऑर्डर करके ठोस आधार पर PFI को बैन कर दिया है। अब तो सिद्धारमैया को कर्नाटक की जनता से माफी मांगनी चाहिए, जिसने PFI के 175 केस वापस लिए और 1600 लोगों को जेल से रिहा किया था। अब तो हमने डाल दिए वापस जेल में, अब तुम्हारी क्या जरूरत है, तुम्हारा काम क्या? लेकिन ये फूट डालो, राजनीति करो, तुष्टीकरण की राजनीति लेकर के चले हैं। और इसलिए मैं आपसे निवेदन करने आया हूं कि प्रसाद गौड़ा को जिताने का मतलब है कर्नाटक का विकास, प्रसाद गौड़ा को जिताने का मतलब है अच्छे स्कूल, प्रसाद गौड़ा का मतलब है गांव, गरीब, वंचित, पीड़ित, शोषित, दलित, किसान, युवा, इन सब का ताकत देने का काम हमारे प्रसाद गौड़ा जी करेंगे। इसलिए मैं आपसे निवेदन करना चाहता हूं कि आप अपना कीमती वोट भारतीय जनता पार्टी के कमल के निशान पर बटन दबाएं और कर्नाटक के विकास में आप अपना योगदान करें। बहुत बहुत धन्यवाद। ये तो इवत्तिन मागडिय सुद्दि समाचार। निरंतर सुद्दि समाचार के वीक्षिसी निम्म जी टीवी न्यूज़ कन्नडवन्न वंदनेगळु।